ಜನಗಳಿಗೆ ಬಹುಶಃ ಎಲ್ಲೋ ಒಂದು ಕಡೆ ಮಾನವೀಯತೆ ಮರೆತೋಗಿದ್ದಾರೆ ಅನ್ಸುತ್ತೆ. ಹೋದ ಬಾರಿ ಕರೋನಾ ಸಂದರ್ಭದಲ್ಲಿ ಬಿಜೆಪಿ ಅವರು ಮಾಡಿದ್ದೇನು, ನೂರ ಮೊದಲನೇ ಅಲೆ ಎರಡನೇ ಅಲೆನಲ್ಲಿ ಕಾರ್ಮಿಕರು ಬಡವರು ಅವ್ರ ಊರಿಗೆ ಹೋಗಬೇಕು ಅಂದರೆ ಇವರು ಬಸ್ ಚಾರ್ಜ್ ಎಷ್ಟು ಮಾಡಿದರು, ಬಸ್ಗಳು ಒಂದು ಕಡೆ ಇಲ್ಲಿಂದ ಆ ಊರಿಗೆ ಹೋಗ್ಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಖಾಲಿ ಇರುತ್ತೆ ಅಂತ ಅದಕ್ಕೂ ಚಾರ್ಜ್ ಮಾಡಿದರು. ಮರ್ತೋಗಿದ್ದಾರೆ ಸಿ ಎಂ ಅವರು, ನಿಮ್ಮ ಸರ್ಕಾರ ಇದ್ದಾಗ ಏನು ಮಾಡಿದ್ರಿ ಅಂತ. ಆವಾಗ ನಾವೆಲ್ಲರೂ ಹೋಗಿ ಸಂಗ್ರಹಣೆ ಮಾಡಿ 1 ಕೋಟಿ ರೂಪಾಯಿ KSRTCಗೆ BMTCಗೆ ನಾವು ಹೋಗಿ ಕೊಡೋಕೆ ಹೋದಾಗ ಆವಾಗ ಅವರಿಗೆ ಜ್ಞಾನೋದಯ ಆಯಿತು, ಇಲ್ಲ ನಾವು ಮಾನವೀಯತೆ ಮೆರಿಬೇಕು, ಕರೋನಾ ಸಂದರ್ಭದಲ್ಲಿ ಹಿಂಗೆ ಚಾರ್ಜ್ ಮಾಡಿದ್ರೆ ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ಅವಾಗ ಉಚಿತ ಮಾಡಿದ್ರು. ನಾವು ಹೋಗಿ ಅಲ್ಲಿ ಕೂತು 1 ಕೋಟಿ ರೂಪಾಯಿ ಅವ್ರ ಮುಖಕ್ಕೆ ಬಿಸಾಕ್ದಲ್ಲ, ಆವಾಗ ಅವರು ಫ್ರೀ ಮಾಡಿದ್ದು. ಆಮೇಲೆ ಇದು ಪಠ್ಯ ಪುಸ್ತಕದ ಬಗ್ಗೆ ಇರ್ಬೋದು ಅಥವಾ ಶೂ ಸಾಕ್ಸ್ ಬಗ್ಗೆ ಇರ್ಬೋದು, ಯಾಕಿನ್ನ ಸರ್ಕಾರ ಕೊಟ್ಟಿಲ್ಲ? ಅದು ಎವ್ರಿ ಇಯರ್ ಕೊಡೋಂಥ ಸ್ಕೀಮ್ ಅಲ್ವಾ, ಹೊಸ ಸ್ಕೀಮ್ ಅದು. ನೀವು ಪಠ್ಯ ಪುಸ್ತಕ ಪರಿಷ್ಕರಣೆಗೆ ತಿರುಚಿರುವಂಥ ಇತಿಹಾಸಕ್ಕೆ ಮಹನೀಯರಿಗೆ ಅಗೌರವ ತರುವಂಥ ಪಾಠಗಳಿಗೆ 150 ಕೋಟಿ ರೂಪಾಯಿ ಖರ್ಚು ಮಾಡೋಕ್ಕೆ ತಯಾರಿದ್ದೀರಾ? ಆದರೆ ಮಕ್ಕಳಿಗೆ ಶೂ ಸಾಕ್ಸು ಸಮವಸ್ತ್ರ ಬ್ಯಾಗು ಬಾಕ್ಸು ಕೊಡಲಿಕ್ಕೆ ನಿಮಗೆ 130 ಕೋಟಿ ಇಲ್ವಾ? ಅಂದರೆ ಚಕ್ರತೀರ್ಥದ ಮೇಲೆ ನಿಮ್ಗೆ ಇರೋ ಪ್ರೀತಿ ನಮ್ಮ ಮಕ್ಕಳ ಶಿಕ್ಷಣದ ಮೇಲೆ ಇಲ್ಲ ಅಲ್ಲ, ಯಾಕೆ? ವಾಟ್ ಇಸ್ ದ ಪ್ರಾಬ್ಲಮ್? ಏನು ಸಮವಸ್ತ್ರ ಏನು ಪ್ರತಿ ಬಾರಿ ಮಕ್ಕಳು ಪ್ರತಿಭಟನೆ ಮಾಡ್ತಕೋಬೇಕಾ? ಪ್ರತಿ ಬಾರಿ ಆಪೋಸಿಷನ್ ಅವರು ಭಿಕ್ಷೆ ಬೇಡ್ಬಿಟ್ಟು ಕೊಡ್ಬೇಕಾ? 130 ಕೋಟಿ ರೂಪಾಯಿ ಖರ್ಚು ಮಾಡಲು ಯೋಗ್ಯತೆ ಇಲ್ವಾ ಸರ್ಕಾರಕ್ಕೆ?